इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। नमस्कार संस्थे संविधान बे चर्चे अवकाश अदे मन हिरे मग आगबार् पाचंड मन आगबार् कूत अंत नम बोर आना अध्यक्ष आगे सर टाइम निम्सो आयु मन भाषा मत वर्चे सरकार नन जैसे नन मेल ना मतलब जैसे या ना मुझे लेक्चर ನಾಲ್ಕು ವರ್ಷ ಮಾತಾಡಿ ನಾನು ಗಟ್ಟಿ ಹೊಡೆದಾಗ ಗಟ್ಟಿ ಹೊಡೆದ ಬಾಗಲ ಬಂದು ಬಿಡ್ತೇನೆ ಬಿಟ್ಟು ಚಾರಿಸಿ ಸೊ ಅಂದ್ರೆ ನೀವು ನನ್ನ ಸಹಕಾರ ಮಾಡಿದ್ರೆ ಸೇರಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಈ ಸದ್ಯ ಬಂದಿರತಕ್ಕಂಥ ಕಾಯ್ದೆ ಏನು 1955 ಕಾಯ್ದೆ ಸಿಟಿಜನ್ ಶಿಪ್ ಅಮೆಂಡ್ಮೆಂಟ್ ಕಾಯ್ದೆ ಅಂತಲ್ಲ ಇದು ಸಂವಿಧಾನ ವಿರೋಧಿ ಅಂತ ನೇರವಾಗಿ ಹೇಳುತ್ತೆ. ಅಸಂವಿಧಾನಿಕ ನಾಗರಿಕ ವಿರೋಧವಿದೆ, ಧರ್ಮ ವಿರೋಧಿ, ಹಿಂಗೆಲ್ಲಾನು ಬರ್ತಾವ. ಹಿಂಗಾಗಿ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಸಂವಿಧಾನ ವಿರೋಧಿ ಕಾಯ್ದೆ, ಇದ್ರೊಳಗೆ ಎರಡು ಮಾರ್ಗಿಲ್ಲ. ಹಂಗಾದ್ರೆ ಸಂವಿಧಾನ ವಿರೋಧ ಕಾಯ್ದೆ ಅನ್ಬೇಕಾದ್ರೆ ಯಾಕೆ ಸಂವಿಧಾನ ವಿರೋಧ ಕಾಯ್ದೆ? ರಸ್ತೆ ವಿರೋಧ ಯಾವ್ದು ಅದನ್ನು ನಾವು ನೋಡ್ಬೇಕಾಗ್ತದೆ. ಸುಮ್ ಸುಮ್ನೆ ಯಾವುದೇ ಒಂದು ಕಾಯ್ದೆ ತಂದ್ರು ಅಂತ ಈಗ ಅಂತಕ್ಕಂಥ ಸಂಸತ್ತು ಯಾವುದೇ ಒಂದು ಕಾಯ್ದೆ ತರುತ್ತೆ, ಸಂಸತ್ತು ತನ್ನ ಯಾರು ಬೇಕಾದ ಕರ್ಕೊಂಡ್ ಬಿಡುತ್ತೆ, ತನ್ನ ಬೇಕಾದ ಕಾಯ್ದೆ ಕರ್ಕೊಂಡ್ಬಿಡುತ್ತೆ. ಆದ್ರೆ ನಾವು ಅದನ್ನು ವಿಚಾರ ಮಾಡಬೇಕು, ಸರಿ ಯಾವ ತಪ್ಪು ಅವರು ಸಿಂಪ್ಲಿ ಒಂದು ಕಾಯ್ದೆ ಬಂದ ತಕ್ಷಣ ಮುಂದೆ ಹೋಯ್ತಲ್ಲ ಅದನ್ನ ತಿದ್ದುಪಡಿ ಮಾಡಕ್ ಹೋಗ್ಬೇಕು. ಸಂವಿಧಾನ 32 ಕಾಯ್ದೆ ಕೊಡುದು ಆಯ್ತು, 32 ಐತಿ ನಮ್ಮ ಮೂಲಭೂತ ಹಕ್ಕು ಬೇಕಾದ್ರೆ 32 ಮುಖಾಂತರ ಪಾಲಾಗ್ಬೇಕು ನಾವು. ಸೊ ಎಲ್ಲ ವ್ಯವಸ್ಥೆಯನ್ನು ನಮಗೆ ಸಂವಿಧಾನ ಕೊಟ್ಟಿದೆ. ಹಂಗಾದ್ರೆ ಸಂವಿಧಾನ ಕೊಟ್ಟಿದೆ ಅಂದಮೇಲೆ ಭಾರತದ ಪ್ರಜೆಗಳಾದ ನಾವು ಅನ್ನೋಕ್ಕಿಂತ ಮುಂಚೆ ನಾನು ಅದೇ ವ್ಯಕ್ತಿ ಇಷ್ಟಪಡ್ತೇನೆ ಜಾತ್ಯಾತೀತತೆ. ಈ ಜಾತ್ಯಾತೀತತೆ ಅನ್ನೋದೈತಲ್ಲ ಬಹಳ ಜನ ಸಂಸತ್ತಿಗಿರುವ ಸಂಸದರಿಗೆ ಬಹಳ ಸುಚಾದಾಗ ಅದನ್ನ ಯಾವಾಗ ತಗದೇವೆ ಅಂತಾರ, ಅದನ್ನ ತೆಗಿಯಕ್ ಬಹಳ ಕಷ್ಟ ಪಡ್ತಾರೆ, ಅದನ್ನ ತೆಗಿಯಕ್ ಕಷ್ಟ ಪಡ್ತಾರೆ. ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಅವ್ರಿಗೆ ಡೈರೆಕ್ಟ್ ಫೇಸ್ ಮಾಡಕ್ ಆಗ್ಬಾರ್ದು. ಎಲ್ಲಿ ಫೇಸ್ ಮಾಡಿದ್ರೆ ಯಾಕಂದ್ರೆ ಸಂಸತ್ತಿನಲ್ಲಿರುವ ಸಂಸತ್ತು ಒಂದು ಜನಾಂಗದ ಇದ್ದಂಗೆ ಆಗ್ತಿದೆ. ಆ ಸವಲತ್ತು ಪಡೆಯುವ ಜನಾಂಗ ಯಾವಾಗ ಹೇಳಕ್ ಇಷ್ಟಪಡಂಗೆ ಬೇಡ. ಯಾಕ ನಾವು ವಕೀಲರಾಗಿ ನಮ್ದೇ ಫ್ರೇಮ್ ಇರ್ಬೋದು, ನಾವು ಮಾತಾಡ್ಬೇಕು ನಮ್ದೇ ಫ್ರೇಮ್ ಇರ್ಬೋದು ಮಾತಾಡ್ಬೇಕು. ನಾವು ಮಾತಾಡ್ತೀವಿ ಬೇಕಾದ್ರೆ ಮಾತಾಡ್ಬೋದು, ನಾವು ಇಂಟೆಲೆಕ್ಚುಯಲ್ ಬುದ್ಧಿವಂತರು. ಸಂವಿಧಾನ ಅಂದ್ರೆ ಏನು, ಕಾಯ್ದೆ ಅಂದ್ರೆ ಏನು, ತಿದ್ದುಪಡಿ ಅಂದ್ರೆ ಏನು, ಅದನ್ನ ಸಂವಿಧಾನಬದ್ಧವಾಗಿ ಮಾತಾಡ್ಬೇಕು. ಸೊ ಹಿಂಗಾಗಿ ನಾನು ಕೆಲವೊಂದು ವರ್ಡ್ಗಳನ್ನ ಹೇಳಕ್ ಇಷ್ಟಪಡಂಗಿಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಇಷ್ಟ. ಹಂಗಂದ್ರೆ ಯಾರು ನಾ ಯಾವ ಪಕ್ಷದ ಅಭಿಮಾನಿನೂ ಅಲ್ಲ, ಯಾವ ರಾಜಕೀಯ ವ್ಯಕ್ತಿನೂ ಅಲ್ಲ, ಯಾರು ಬಾಗ್ಲಕ್ಕ ಅಭ್ಯಾಸ ಇಲ್ಲ. ಇಲ್ಲಿ ಸಂವಿಧಾನ ಮತ್ತು ತಿದ್ದುಪಡಿ ಕಾಯ್ದೆ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಈ ಸೆಕ್ಯುಲರ್ ಪದದ ಅರ್ಥ ತಿದ್ದಬೇಕಾದ್ರೆ ನಮ್ಗೆ ಮೊದಲು ಇತಿಹಾಸ ಗೊತ್ತಿರಬೇಕು. ಇತಿಹಾಸ ಗೊತ್ತಿರೋ ನಮ್ಗೆ ಸೆಕ್ಯುಲರ್ ಅರ್ಥ ಆಗಂಗಿಲ್ಲ. ಸೆಕ್ಯುಲರ್ ಅಂದ್ರೆ ಸೆಕ್ಯುಲರ್, ಜಾತಿಗೆ ಅಂದ್ರೆ ಜಾತಿಯಾಗಿದೆ. ಸಾಹೇಬರ ಈ ಸೆಕ್ಯುಲರ್ ಅರ್ಥ ತಿಳ್ಕೋಬೇಕಾದ್ರೆ ನಿಮ್ಮ ಇತಿಹಾಸ ಓದಿರಬೇಕು. ಇತಿಹಾಸ ಓದಿರ್ಬೇಕಂದ್ರೆ ನಾವು ಆರ್ಯರಿಂದ ಬರಬೇಕಾಗತ್ತೆ. ಆರ್ಯರಿಂದ ಹಿಡಿದು 1940 ಇತಿಹಾಸ ಓದಿರಬೇಕು, ಅವಾಗ ನಮಗೆ ಸೆಕ್ಯುಲರ್ ಅರ್ಥ ಆಗ್ತದೆ. ಸುಮ್ಮನೆ ಸೆಕ್ಯುಲರ್ ಅಂದ್ರೆ ಜಾತಿ ಇದೆ, ಜಾತಿ ಸೆಕ್ಯುಲರ್ ಇಷ್ಟೇ ಕೈ ತುಂಬಿಟ್ಟು ಆಗುದಿಲ್ಲ. ಅದು ನಾಡ, ಅದು ನಾಡ, ಅದರ ಅದೇ ರಕ್ತ ರಕ್ತದಲ್ಲಿ ಕೂಡ ಸೆಕ್ಯುಲರ್ ಮಾತು ಸಿಗುತ್ತೆ ಒಳಗಡೆ. ಸೊ ಏನಾಯ್ತು ಸಮಸ್ಯೆ, ಜಾತಿ ಆಗಿದೆ ಪದ ಹುಡುಕ್ಬೇಕು ನಾವು. ಆ ಜಾತಿ ಆಗಿದೆ ಪದ ಹುಡುಕ್ಬೇಕಾದ್ರೆ ನಾವು ನೇರವಾಗಿ ನುಸುಳುಕೋರ ಬಗ್ಗೆ ನೋಡ್ಬೇಕು. ಕ್ರಿಸ್ತ ಪೂರ್ವ 2000 ಆಚೆಗಡೆ 500 ಆಚೆಗಡೆ ನುಸುಳುಕೋರಾಗಿ ಬಂದವರು ಯಾರು? ಆರ್ಯರು. ಇವತ್ತು ಅವ್ರು ಏನು ಬರೋದು, ಅವ್ರೇನು ಬರೋದು ಇಲ್ಲ, ಆರ್ಯರು ಇಲ್ಲ, ಬರೀ ಪಾಠ ಕಟ್ಟ ನಾನೇ ಕಲ್ತೀವಿ ಆರ್ಯದ ಆಗಮನ. ಬಟ್ ಅವ್ರೇನೆ ಬರೀ ಇವತ್ತ ಮುಚ್ಚಾಚೆ ಇತಿಹಾಸ ಒಳಗೆ ಆ ಇತಿಹಾಸ ನಿಮ್ಗೆ ಬೇಡ, ಬರೀ ಈಗ ಅಷ್ಟು ಬೇಕಾಗಿತ್ತು, ಈಗ ಪಾಕಿಸ್ತಾನ ಅಷ್ಟು ಬೇಕಾಗಿತ್ತು ನಿಮ್ಗೆ, ಅವರು ಹುಡುಕ್ರಿ. ಸೊ ಯಾರು ನಿಮ್ಗೆ ಬೇಕಾದ ಇತಿಹಾಸ ಇತಿಹಾಸವನ್ನು ಹುಡುಕಬೇಕು, ಜಾತ್ಯಾತೀತ ಬೇಕಾದ್ರೆ ಇತಿಹಾಸ ಹುಡುಕಬೇಕು. ಕ್ರಿಸ್ತ ಪೂರ್ವ 2005 ಆಚೆಗೆ ಆರ್ಯರು ಬಂದು ಅವರಿಂದ ಮುಸ್ಲಿಮರು ಬಂದು ಅವರು ಆರ್ಯರು ಬಂದು ಅಂತ ಏನಾಯ್ತು, 12 ಶತಮಾನ ತನಕ ಆರ್ಯರು ಬಂದ ನಂತರ ಏನಾಯ್ತು, 12 ಶತಮಾನ ನಂತರ ಮುಸ್ಲಿಮರು ಬಂದು ಮುಸ್ಲಿಮರು ಬಂದ ನಂತರ ಏನಾಯ್ತು, ಕ್ರಿಶ್ಚಿಯನ್ ಬಂದು 390 ವರ್ಷಗಳಾಯ್ತು. ಇದೆ
ಗೆದ್ದವರಾಗಬೇಕು, ಅವ್ರು ಗುಲಾಮರಾದ್ರು ಮಾತ ಮಾತಿಗೆ ಜೇನು, ಇವರು ಬಿಟ್ಟು ವಾಸ್ತವ ಸತ್ಯ ನಾವೇನ್ ಮಾಡ್ಬೇಕು, ನಾವು ಏನು ವಾಸ್ತವ ಸತ್ಯ ಇದೆ ಅಷ್ಟೇ. ಸುಮ್ ಸುಮ್ಮನೆ ನಾಲ್ಕು ಮಂದಿ ಹಾಕೊಂಡು ಭಾರತ ಮಾತಕ್ಕೆ ಜೇನ ನಾಲ್ಕು ಮಂದಿಗೆ ಸಮಸ್ಯೆ ಬರುತ್ತೆ. ಇವಾಗ ನನ್ ಕಂದಿವ ಯಾಕಂದ್ರಿ ಅದನ್ನ ಯಾಕೆ ಹೇಳಿಲ್ಲ, ಯಾಕೆ ಮಾತಾಡಂಗಿಲ್ಲ, ಹೇಳಬೇಕಾಗಿತ್ತು ಹತ್ತಿರ ತಿದ್ದುಪಡಿ ಆಗಿದ್ದೀವಿ.
ಯಾಕಂದ್ರೆ ಹಿಂದಿನ ಸರ್ಕಾರ ಮಾಡಿದ್ರು. ಅದೇ ಬಾಯ್ ಯಾಕೆ ಹದಿನಾಲ್ಕು ನಿಮ್ ಸರ್ಕಾರ ಮಾಡಿದ್ರು ಅವಾಗ ಯಾಕೆ ಸಮಸ್ಯೆ ಬರಲಿಲ್ಲ, ಇವತ್ತು ಯಾಕೆ ಬಂತು? ಸೊ ಹೀಗಾಗಿ ಏನಾಗತ್ತೆ, ಈ ಕಾಯ್ದೆ 10 ಸಾವಿರ ತಿದ್ದುಪಡಿ ಆದ್ರೂ ಕೂಡ ಏನಾಯ್ತು, ತಿದ್ದುಪಡಿ ಸಮಸ್ಯೆ ಇಲ್ಲ. ಆಗ್ಲಿ ತಿದ್ದುಪಡಿ ಯಾರು ಮಾಡಿದ್ರು? ನಾವು ಫಸ್ಟ್ಲಿ ಇಂಡಿಯನ್ ಲಾಸ್ಟ್ಲಿ ಅದೇ ಪ್ರಶ್ನೆ ಇಲ್ಲ, ಕೇಟು ಮಾತಾಡ್ತೀವಿ ಓಕೆ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಚುಚ್ಚು ಮಾತುಗಳು ಬರ್ತಾವ ಅಲ್ಲಿಂದ ಒಂದು ಸಮಸ್ಯೆ, ಈ ಯಾಕೆ ಬಂದದ್ದು ಒಂದು ಚುಚ್ಚು ಮಾತುಗಳು. 1955 ಕಾಯ್ದೆ ಚುಚ್ಚು ಮಾತುಗಳು ಇದ್ದಂಗಲ್ವ, ಅದಕ್ಕೆ ಬಂದ ಸಮಸ್ಯೆ ಏನು? ಇಲ್ಲಿ ಸಮಸ್ಯೆ ಆದದ್ದು ಏನಂದ್ರೆ, ಇಲ್ಲಿ ಕಲಮು ಈ ಸೆಕ್ಷನ್ ಏನರಲ್ಲಿ ಸೇರಿಸ್ತಾರ, ಮಣ್ಣು ತಿದ್ದುಪಡಿ ಸಂಸತ್ತು ಸೇರಿಸ್ತು. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ 2014 ಡಿಸೆಂಬರ್ 30 ಬಂದಿದ್ದ ಅವರಿಗೆ, ಅವ್ರು ಯಾರು? ಜೈನ್, ಸಿಖ್, ಪಾರ್ಸಿ, ಬೌದ್ಧ, ಕ್ರಿಶ್ಚಿಯನ್, ಅವರೆಲ್ಲರೂ ವಲಸಿಗರನ್ನು ಪರಿಗಣಿಸುವಂತಿಲ್ಲ. ಮುಗಿತು. ಅದಾದ್ರೆ ಮುಂದೆ ಬಂದದ್ದು ಏನಂತ, ಆ ರೀತಿ ವಲಸೆಗೆ ಯಾರಾದ್ರೂ ಬಂದಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಅವ್ರ ಸಕ್ರಮ ಮಾಡುದು, ಅಕ್ರಮ ಸಕ್ರಮ ಮಾಡಿರು. ಅದ್ರಲ್ಲಿ ಬಂದದ್ದು ಏನಂತಂದ್ರೆ, ಇಲ್ಲಿ ಕೇವಲ ಎಲ್ಲ ಹೆಸರು ಬಿಟ್ಟರು ಮುಸ್ಲಿಂ ಒಂದ ಬಿಟ್ಟು ಬಿಟ್ರಲ್ಲ, ಈಗ 10 ಮಂದಿ ಕುಂತಾಗ 10 ಜಾತ್ರೆ ಒಂದು ಜಾತಿ ಹೇಳಿ ಸಿಟ್ಟು ಬರ್ತು ಇಲ್ಲ, 10 ಮಂದಿ ಕುಂತಾಗ ಒಂದು ಜಾತ್ರೆ ಬಿಟ್ಟ ಸಿಟ್ಟು ಬರ್ತು ಇಲ್ಲ, ಅಂದ್ರೆ ನನ್ನ ಜಾತಿ ಕೊಲೆ ಕೆಲಸಲ್ಲ. ಸೊ ಇಲ್ಲಿ ಯಾವುದು ಸರ್, ಯಾವ ಮುಸ್ಲಿಂ ಕೂಡ ತಪ್ಪು ತಿಳ್ಕೊಂಡಿಲ್ಲ, ಅವ್ರು ಇವತ್ತು ಕೆಳಗೆ ನಡೆದ ಯಾಕಂದ್ರೆ ಇವತ್ತು ದೇಶಕ್ಕೆ ಹೋರಾಟ ಮಾಡಿ ಚೆನ್ನಾಗ್ ಅವ್ರು ದಿಲ್ಲಿ ಇದೆ ಆಗಿರ್ಬೋದು ನೋಡಿ, 70% ಹೆಸರು ಮತ್ತೆ ಅವ್ನು ದೇಶಕ್ಕೆ ಯಾವ ಹೆಸರಿಲ್ಲ. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಮಾಡುದು. ಆಮೇಲೆ ಮುಂದುವರೆದು ನೋಡ್ರಿ, ಸೆಕ್ಷನ್ 18 5 18 ತಿದ್ದುಪಡಿ ಮಾಡ್ತಾರೆ, ಎಂತ ಐಡಿಯಾ ನೋಡ್ರಿ, ಜಾನ ನಡೆ ಪಾರ್ಲಿಮೆಂಟ್ ಜಾನ ನಡೆ, ಏನಪ್ಪಾ ಜಾನ ನಡೆ ಇಟ್ಕೊಂಡ್ಬಿಡ್ತು. ಹಂಗೆ ಯಾವಾಗ December 31 2015 ಮುಂಚೆ ಬಂದಿದ್ರ ಅಂತವ್ರಿಗೆ 11 ವರ್ಷದ ಬದಲು 5 ವರ್ಷ ಎಲ್ಲಿ ಎಲೆಕ್ಷನ್ ಪ್ಲಾನ್ ಹಾಕೊಂಡಿದ್ದೀ, 11 ವರ್ಷಕ್ಕೆ ಏನ್ ಮಾಡಿಕೊಟ್ಟೆ, ನಿಮ್ಗೆ ಏನ್ ಬಾಸತ್ತು? ಅವ್ರ್ಯಾರು ಮತ್ತೆ ಉತ್ತರ ಪಾರ್ಟಿ ಎಲೆಕ್ಷನ್ ಹಾಕಿದ್ರೆ ದೊಡ್ಡ ಪಾರ್ಟಿ ಆ ಲೆಕ್ಕ ಜನಕ್ಕೆ ನಾಟಕ ಹೋಗ್ತಾಯ್ತು. ಸೊ ಇದನ್ನ ವಿರೋಧ ಮಾಡಬಾರ್ದು, ಇದನ್ನ ವಿರೋಧ ಮಾಡಿ ಹೊರಗಿನ ವಿರೋಧ ಮಾಡಬಾರ್ದು, ಸಂವಿಧಾನ ಬದಲು ವಿರೋಧ ಮಾಡಬಾರ್ದು. ನಾವೇ ರೋಡಿಗೆ ವಿರೋಧ ಮಾಡ್ತಿದ್ವಿ, ಮೊದಲು ಸಂವಿಧಾನ ಬದಲು ವಿರೋಧ ಮಾಡ ಆಮೇಲೆ ರೋಡಿಗೆ ಬಿಡೋದು ಸರಿ. ಸೊ ಹೀಗಾಗಿ ಇಲ್ಲಿ ಈ ಒಂದು ಕಾಯ್ದೆ ಇಂತ ಒಂದು ತಪ್ಪು ತಿಳ್ಕೊಂಡು ಇಂತ ಒಂದು ತಪ್ಪು ಇದರಿಂದ ಸ್ವಲ್ಪ ಗೊಂದಲದಾಗಿದೆ. ಸೊ ಇದನ್ನ ಮೊದಲು ಮುಖ್ಯ ಏನಾಗ್ಬೇಕಪ್ಪ ಅಂತಂದ್ರೆ, ಈ ಸಂವಿಧಾನದಲ್ಲಿ ಇದ್ದದ್ದು ಬೇರೆ, ಈ ಸಿಟಿಜನ್ಶಿಪ್ ಅಲ್ಲಿ ಇದ್ದದ್ದು ಬೇರೆ, ಅಲ್ಲಿ ಸಂವಿಧಾನಗಳ ಮೂಲ ತಿದ್ದುಪಡಿ ಆಗುವ ತನಕ ಈ ಸಿಟಿಜನ್ ಇದರ ನಾಗರಿಕ ಹಕ್ಕು ಮೇಂಟೈನ್ ಆಗ. ನಾ ಮೊದಲೇ ಕೇಳ್ಕೊಂಡು ಶುರು ಮಾಡಿದ್ರೆ ನಾನು ಮನೆಗದ ಸರ್ 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 ಆ ಸಂವಿಧಾನ ತಿದ್ದುಪಡಿ ಆಗುವ ತನಕ ಈ ಅಮೆಂಡ್ಮೆಂಟ್ ಯಾಕೆ ಇದೆಯಲ್ಲ, ಇದು 1952 ಇದು ಶೂನ್ಯದ್ದು, ಇದ್ರ ಬಗ್ಗೆ ಯಾಕೆ ಇಲ್ಲಿ ಕಳಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂವಿಧಾನ ಇಂಟೆಲೆಕ್ಚುವಲ್ಸ್ ಎಲ್ಲವೂ ಅಲ್ಲಿ ಅಪೀಲ್ ಏನ್ ಸುಪ್ರೀಂ ಕೋರ್ಟಿಗೆ ಬಾಗಲ ಪಡ್ತಾರೆ. ಸೊ ಕಾಯ್ದೆ ಬಂದೆ ನಿಮ್ಮ ತಿಳಿಕೊಳ್ಳೋ ಅವಸ್ಥೆ ಇನ್ನೊಂದು ಒಂದು ಆಗ್ಯಾಕ, ಯಾಕಂದ್ರೆ ಸಂವಿಧಾನ ಬದಲಾಗಿ ಆಗುತ್ತೆ. ಸೊ ಇಲ್ಲಿ ವಿಚಾರ ಮಾಡೋದು ಏನು ಅಂತಂದ್ರೆ, ಸಂವಿಧಾನ ಏನು ಸಂಸತ್ತೇನು ಈ ಕಾಯ್ದೆ ಪಾಸ್ ಮಾಡಿದೆ, ಆ ಕಾಯ್ದೆ ಪಾಸ್ ಮಾಡಿದ ನಂತರ ಏನಾಗುತ್ತೆ ಕ್ರಿಯೇಟ್ ಆಯ್ತು? ಸೊ ಇಷ್ಟ ಕಾಯ್ದೆ ಆದ ನಂತರ ಏನು ಬದಲಾವಣೆ? ಇಲ್ಲಿ ಬದಲಾವಣೆ ಅಂದ್ರೆ ಏನಿಲ್ಲ, ನಮ್ಮ ಸಂವಿಧಾನದೊಳಗ ಪಾಕಿಸ್ತಾನದ ಬಗ್ಗೆ ಮಾತ್ರ ಸವಲತ್ತು ಹೇಳ್ತಾರೆ, ಬಾಂಗ್ಲಾ ಅಫ್ಘಾನಿಸ್ತಾನ ಬಗ್ಗೆ ಹೇಳಕ್ ಆಗುತ್ತಿಲ್ಲ. ಸೊ ಹೀಗಾಗಿ ಇದು ಸಂವಿಧಾನ ವಿರೋಧಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಅಸಂವಿಧಾನಿಕ, ಇದು ಇದರಲ್ಲಿ ಸಂವಿಧಾನ ಉಲ್ಲೇಖ ಇಲ್ಲ, ಅಂದಾಗ ಇದು ಸಿಟಿಜನ್ಶಿಪ್ ಆಕ್ಟ್ ಇಲ್ಲ, ಇದು ಮೇಂಟೈನ್ ಆಗುದಿಲ್ಲ. ಅದಾದ್ರೆ ನೋಡ್ರಿ ಯಾವುದು 2014 December 31 ಒಳಗಿಂತ ಮುಂಚೆ ಮೈಗ್ರೇಟರ್ಸ್ ಹೇಳ್ತಾರಲ್ಲ, ಆ ಮೈಗ್ರೇಷನ್ ಹೇಳುದು ಧಾರ್ಮಿಕ ಹಲ್ಲೆ, ಈ ಯಾಕ್ಟ್ ಎಲ್ಲಿ ಧಾರ್ಮಿಕ ಹಲ್ಲೆ ಅಂತ ಹೇಳಿಲ್ಲ, ಹೇಳ್ತಾರೆ ಹೇಳ್ತಾರೆ, ಬಟ್ ಯಾಕ್ಟ್ ಎಲ್ಲಿ ಧಾರ್ಮಿಕ ಹಲ್ಲೆ ಅಂತ ಎಲ್ಲಿ ಹುಡುಕಾಟ ಸಿಗಂಗಿಲ್ಲ, ಧಾರ್ಮಿಕ ಹಲ್ಲೆ ಅಂತ ಬಂದವರು ವಲಸೆ ಬಂದವರು ಅಷ್ಟೇ, ಆದ್ರೆ ಧಾರ್ಮಿಕ ಹಲ್ಲೆ ಬಂದವರು ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಆಮೇಲೆ ಮುಗಿದ ಏನಾಯ್ತಂದ್ರೆ, ಈ ಒಂದು ಸಂಸತ್ ಮುಂದೆ ಲೆಕ್ಕಾಚಾರ ಅರ್ಥ ಆಗ್ತಾ ಇಲ್ಲ, ಬರೀ ಮುಸ್ಲಿಂ ವಿರೋಧ ಆಡಿ ಯಾವುದು ಬಂಗಾಳದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನದವರಿಗೆ ತೋರಿದಾಗ ನಾವು ಮುಸ್ಲಿಂ ವಿರೋಧ ಮಾಡ್ತೀವಿ ನೋಡ್ರಿ ಅಂತ. ಆಮೇಲೆ ಅಲ್ಲಿರುವ ಹಿಂದೂಗಳು ಓಡಿಸು, ಅಲ್ಲಿ ಓಡಿಸ್ಬೇಕು ಅವ್ರು ಡಕರ ಒಳಗಾಗಿ ಇಲ್ಲಿ ಮುಸ್ಲಿಂ ವಿರೋಧ ಮಾಡಕತ್ತೀವಿ, ಹಿಂಗೆ ಮುಸ್ಲಿಂ ವಿರೋಧ ಮಾಡಕಂತ ತೋರಿಸಿ ಯಾರು ಓಟ್ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡಕತ್ತವ್ರು, ಏನ್ ತೊಂದರೆ ಇಲ್ಲಲ್ಲ, ಹೆಸರಿದ್ರೆ ತೊಂದರೆ ಹೀಗಾಗಿ ಒಂದು ವಿರೋಧ ಒಳಗಡೆ ಇದು ಹೊಟ್ಟೆ ಅಂತ ಹೇಳ್ತೀನಿ. ಅದ್ರ ಜೊತೆ ಈ ಕಾಯ್ದೆ ತರ ತುಂಬಿಸಲು ಉದ್ದೇಶ ಯಾವುದು ಏನು,
ಒಂದು ಸರ್ಕಾರ ಹೇಳಿದ್ರೆ ಇದು 2014ರಲ್ಲಿ ಪ್ರಧಾನಿಗೆ ನಮ್ಮ ಪ್ರಣಾಳಿಕೆ ಆಗಿದ್ದು ಅದಕ್ಕಾಗಿ ನೀವು ಜಾರಿ ತಂದಿರ ಹೇಳ್ತಾರ. ಅರೇ ಮಾಡ್ಯಾರ ನಿಮ್ ಪ್ರಣಾಳಿಕೆ ಹೇಳಿದ ಇಂಥ ಪ್ರಣಾಳಿಕೆ ನಮಗೂ ಬರ್ತೈತಲ್ಲ ಏನಪ್ಪ ಅಂತ ಇದೇನು ಪ್ರಣಾಳಿಕೆ ಇದ್ದಲ್ಲ ಸಿಬಿ ಆಗಿದ ರೊಕ್ಕ ತರ್ತಿದ್ದ ಪ್ರಣಾಳಿಕೆ ಇದ್ದಲ್ಲ ಅದನ್ನ ಬಿಟ್ಟು ಇದನ್ನೇ ಯಾಕೆ ಇಟ್ಕೊಂಡ್ರಿ ಬಟ್ಟೆ ಕೂಲಿಲ್ಲ ಆರ್ಥಿಕ ವ್ಯವಸ್ಥೆ ಕೆಟ್ಟ ಹೋಗಿದ್ದಿ ಅದನ್ನ ಬಿಟ್ಟು ಇದಕ್ಕೆ ಕೂಡ ಗಂಟು ಬಿದ್ದೀರಿ ಇದು ಪ್ರಣಾಳಿಕೆ ಅಲ್ಲಿ ನಿಮ್ಮ ಇಲ್ಲೇನು ಹೇಳಕ್ ಹಿಂಗಾಗಿ ಲಾಸ್ಟ್ಗೆ ಈ ಮಾಟಿನ ನೂತನ ಅವರ ಒಂದು ಯಾವುದು ನಾಗರಿಕ ಹಕ್ಕು ಹೋರಾಟಗಾರ ಮಾಡ ಯಾವುದು ಹೋರಾಟಗಾರ ಮಾತು ಹೇಳ್ತಾರ ಏನ್ ಹೇಳ್ತಾರ ಅಂತಂದ್ರೆ ಮಾಟಿನ ನೂತನ ಅವರು ಯಾವುದೇ ಒಂದು ದೇಶದಲ್ಲಿ ಧಾರ್ಮಿಕ ಸಮಸ್ಯೆಯನ್ನು ರಾಜಕೀಯ ಮುಖಾಂತರ ಸಮಸ್ಯೆ ಬಗೆಹರಿಸಿದ ಆ ದೇಶ ದೊಡ್ಡ ದೇಶ ಆಗಲ್ಲ. ಅದೇ ದೇಶದೊಳಗ ಧಾರ್ಮಿಕ ಸಮಸ್ಯೆಯನ್ನು ರಾಜಕೀಯ ಮಾಡಿದ್ರ ಅಂತ ದೇಶ ಅನರ್ಹರ ಕೈಲಿ ಇರುತ್ತೆ ಅಲ್ಲಿಂತ ಜನರೆಲ್ಲರೂ ಗುಲಾಮರಾಗಿರುತ್ತೆ. ಸೊ ನಾನು ಹೇಳಕ್ಕೆ ಇಷ್ಟ ಬರಂಗಿಲ್ಲ ಅದು ಇಷ್ಟ ಹೇಳ್ತೀನಿ. ಸೊ ಇಲ್ಲಿ ನಾನು ಈ ವೇದಿಕೆ ಮುಖಾಂತರ ಇನ್ನೊಂದು ಆದೇಶ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಯ್ದೆ ಇರಲಿ ಬೇಡಲಿ ಇದೊಂದು ಶೂನ್ಯ ಕಾಯ್ದೆ. ಈ ಶೂನ್ಯ ಕಾಯ್ದೆ ಬಗ್ಗೆ ನಾವೆಲ್ಲ ಓಡಿ ಹಿಡಿದು ಸಪೋರ್ಟ್ ಅಂತ ಎಲ್ಲ ಆದ್ರೂ ಬರೋದು ಕೊಟ್ಟಿವಿ ಅಂದ್ರೆ ನಮ್ಮ ಮರ್ಯಾದೆ ನಾವು ತಗೊಂಡಂಗ ಹಿಂದೂಸ್ತಾನ ಹಂಬಾರ ಈ 6th Amendment ಆಕ್ಟ್ ಸಂಬಂಧ ಇತ್ತು. ಈಗ ಏನಂದ್ರೆ ಈ ಹಾಡ ಬರ್ತಾವ ಪಾಕಿಸ್ತಾನ ಪಾದ ದೇಶ ಭಕ್ತರು ಏನ್ ಹಾಡ ಈ ಹಾಡ ಬಿಜೆಪಿ ಚಂದ್ರಕ್ಕೆ ಹೋಗ್ಬೇಕಾಗತ್ತೆ ಅಂತೇಳಿ